ಆಂಧ್ರದ ಮಾಜಿ ಸಿ ಎಂ ಚಂದ್ರಬಾಬು ನಾಯ್ಡು ಅರೆಸ್ಟ್ ಆಗಿದ್ದಾರೆ ಆಂಧ್ರದ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರಂಭದಲ್ಲೇ ಬಹುಶಃ ಮಾರ್ಚ್ ಅಥವಾ ಏಪ್ರಿಲ್ ಅಥವಾ ಲೋಕಸಭಾ ಚುನಾವಣೆ ಜೊತೆಗೇನೆ ಆಂಧ್ರ ವಿಧಾನಸಭೆಗೂ ಕೂಡ ಚುನಾವಣೆ ಆಗಬಹುದು ಈ ನಡುವೆ ಆಂಧ್ರದಲ್ಲಿ ದ್ವೇಷ ರಾಜಕಾರಣ ಜೋರಾಗ್ತಿದ್ಯಾ ಮಾಜಿ ಸಿ ಎಮ್ ಚಂದ್ರಬಾಬು ನಾಯ್ಡರನ್ನು ಅರೆಸ್ಟ್ ಮಾಡಿದ್ಯಾಕೆ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ ವಿಶೇಷ ತನಿಖಾ ತಂಡ ಮಧ್ಯರಾತ್ರಿಯ ಬಹುದೊಡ್ಡ ಡ್ರಾಮಾದ ಬಳಿಕ ಚಂದ್ರಬಾಬು ನಾಯ್ಡು ಅವರನ್ನು ಅರೆಸ್ಟ್ ಮಾಡಲಾಗಿದೆ ಚಂದ್ರಬಾಬು ನಾಯ್ಡು ಅವರ ನಿಂದಾಗಿ ಇಡೀ ಆಂಧ್ರ ದಗದಗ ಅಂತ ಒತ್ತಿ ಇದೆ ಇಡೀ ಆಂಧ್ರ ಅಘೋಷಿತ ಬಂದ್ ಆಗಿದೆ ಯಾವುದೇ ರೀತಿಯ ಬಸ್ಗಳು ಹೋಗ್ತಾ ಇಲ್ಲ ಸಂಚಾರ ಮಾಡೋಕ್ಕಾಗ್ತಾ ಇಲ್ಲ ಟಿ ಡಿ ಪಿ ಕಾರ್ಯಕರ್ತರು ಇಡೀ ಆಂಧ್ರದಲ್ಲಿ ಬೀದಿ ಬೀದಿಗಳಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಟಿ ಡಿ ಪಿಯ ಶಾಸಕರು ಮಾಜಿ ಶಾಸಕರು ಟಿ ಡಿ ಪಿಯ ಯ ನಾಯಕರನ್ನ ಅರೆಸ್ಟ್ ಮಾಡಲಾಗಿದೆ ಇಡೀ ಆಂಧ್ರ ಕೊತ್ತ ಕೊತ್ತ ಅಂತ ಕುದಿತಾ ಇದೆ ದಗ ದಗ ಅಂತ ಒತ್ತಿ ಉರಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಇದಕ್ಕೆ ಕಾರಣ ಚಂದ್ರಬಾಬು ನಾಯ್ಡು ಅವರ ಅರೆಸ್ಟ್ ಇದೇನಪ್ಪ ಇದು ಚುನಾವಣೆ ಇನ್ನ ಆರೇಳು ತಿಂಗಳು ಮಾತ್ರ ಇದೆ ಇಂಥ ಟೈಮಲ್ಲಿ ಮಾಜಿ ಸಿಎಂ ಒಬ್ರನ್ನ ಅರೆಸ್ಟ್ ಮಾಡೋದು ಜಗನ್ ಜಗನ್ಮೋಹನ್ ರೆಡ್ಡಿ ಆಂಧ್ರದ ಸಿಎಂ ಇಂಥ ಟೈಮಲ್ಲಿ ಅರೆಸ್ಟ್ ಮಾಡಿದ್ರೆ ಚಂದ್ರಬಾಬು ನಾಯ್ಡು ಅವರನ್ನು ಮುಂದಿನ ಚುನಾವಣೆಗೆ ದೊಡ್ಡ ಇಂಪ್ಯಾಕ್ಟ್ ಆಗಲ್ವಾ ಅನ್ನೋ ಒಂದು ಪ್ರಶ್ನೆ ಬರಬಹುದು ಆದರೆ ಚಂದ್ರಬಾಬು ನಾಯ್ಡು ವಿರುದ್ಧ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಹಗರಣ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ ಚಂದ್ರಬಾಬು ನಾಯ್ಡು ಸಿ ಎಂ ಆಗಿದ್ದಾಗ ಸ್ಕಿಲ್ ಡೆವಲಪ್ಮೆಂಟ್ ವಿಚಾರವಾಗಿ ಮುನ್ನೂರ ನಲವತ್ತು ಕೋಟಿಗೂ ಹೆಚ್ಚು ಒಂದು ಗೌರ್ಮೆಂಟ್ ಆದೇಶ ಆಗುತ್ತೆ ಸ್ಕಿಲ್ ಡೆವಲಪ್ಮೆಂಟ್ ವಿಚಾರವಾಗಿ ಎರಡು ಸಂಸ್ಥೆಗಳಿಗೆ ಹಣ ವರ್ಗಾವಣೆ ಆಗುತ್ತೆ ಇನ್ನೂರ ಮೂವತ್ತು ಕೋಟಿ ಒಂದು ಸಂಸ್ಥೆಗೆ ನೂರ ಹತ್ತು ಕೋಟಿಗೂ ಹೆಚ್ಚು ಹಣ ಮತ್ತೊಂದು ಸಂಸ್ಥೆಗೆ ವರ್ಗಾವಣೆ ಆಗುತ್ತೆ ವಿತ್ ಜಿ ಎಸ್ ಟಿ ಆದರೆ ಈ ಒಂದು ಮುನ್ನೂರ ನಲವತ್ತು ಕೋಟಿ ಹಣ ಯಾವುದಕ್ಕೆ ಖರ್ಚಾಯಿತು ಯಾವ ಸ್ಕಿಲ್ ಡೆವಲಪ್ಮೆಂಟ್ಗೆ ಇದನ್ನು ಖರ್ಚು ಮಾಡಿದ್ರು ಅನ್ನೋದಕ್ಕೆ ಯಾವುದೇ ರೀತಿಯ ಆಧಾರಗಳು ಇಲ್ಲ ಕ್ಯಾಬಿನೆಟ್ ಮೀಟಿಂಗಲ್ಲಿ ಚರ್ಚೆ ಆಗಿ ತರಾತುರಿಯಲ್ಲಿ ಈ ಒಂದು ಯೋಜನೆಗೆ ಒಪ್ಪಿಗೆಯನ್ನು ಕೊಡ್ತಾರೆ ಹಣ ಕೂಡ ಬಿಡುಗಡೆ ಆಗುತ್ತೆ ಎಲ್ಲವೂ ಕೂಡ ಕೆಲವೇ ದಿನಗಳಲ್ಲಿ ಆಗಿಬಿಡುತ್ತೆ ಆದರೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಬಂದ ಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ವಿಚಾರವಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನು ನೋಡಿದಾಗ ಎಸ್ ಇಲ್ಲಿ ಅಕ್ರಮದ ವಾಸನೆ ಬಂದಿದೆ ಆವಾಗ ತನಿಖೆಗೆ ಆದೇಶ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಕೇಸ್ನಲ್ಲಿ ಎಫ್ ಐ ಆರ್ ಆಗುತ್ತೆ ಆ ಎಫ್ ಐ ಆರ್ನಲ್ಲಿ ಚಂದ್ರಬಾಬು ನಾಯ್ಡು ಆರೋಪಿ ನಂಬರ್ ಮೂವತ್ತೇಳರಲ್ಲಿರ್ತಾರೆ ಅಕ್ಯೂಸ್ಡ್ ನಂಬರ್ ಮೂವತ್ತೇಳು ಚಂದ್ರಬಾಬು ನಾಯ್ಡು ಆದರೆ ಬೇರೆ ಬೇರೆ ವ್ಯಕ್ತಿಗಳನ್ನು ಈ ಒಂದು ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಅಕ್ರಮ ಆಗಿರೋದು ಸತ್ಯ ಆದರೆ ಅಕ್ರಮದ ರೂವಾರಿ ಯಾರು ಇದ್ರ ಬಗ್ಗೆ ಚ ತನಿಖೆಯನ್ನು ನಡೀತಾ ಇದೆ ವಿಶೇಷ ತನಿಖಾ ತಂಡ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದೆ ಇದು ಒಂದು ರೀತಿ ಹಣದ ವಿಚಾರವಾಗಿ ಫೈನಾನ್ಷಿಯಲ್ ಫ್ರಾಡ್ ಅನ್ನೋದು ಗೊತ್ತಾಗ್ತಾ ಇದೆ ಈ ಫೈನಾನ್ಷಿಯಲ್ ಫ್ರಾಡ್ ಪ್ರಕರಣದಲ್ಲಿ ಆಗ ಸಿ ಎಂ ಆಗಿದ್ದಂತಹ ಚಂದ್ರಬಾಬು ನಾಯ್ಡು ಅವರು ಅರೆಸ್ಟ್ ಆಗಿದ್ದಾರೆ ಯಾವುದೇ ರೀತಿಯ ನೋಟಿಸ್ ನೀಡದೆ ಅರೆಸ್ಟ್ ಮಾಡಿದ ಯಾಕೆ ಇದು ದ್ವೇಷ ರಾಜಕಾರಣ ಅನ್ನೋದು ಟಿ ಡಿ ಪಿ ಅವರ ಮಾತುಳು ಆದರೆ ಫೈನಾನ್ಷಿಯಲ್ ಫ್ರಾಡ್ ವಿಚಾರವಾಗಿ ಅರೆಸ್ಟ್ ಮಾಡಬೇಕಾದ್ರೆ ನೋಟಿಸ್ ಕೊಡುವ ಅಗತ್ಯ ಇಲ್ಲ ಹೀಗಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಜೊತೆಗೆ ಚಂದ್ರಬಾಬು ನಾಯ್ಡು ಅವರಿಗೆ ಗೊತ್ತಿತ್ತು ತಾನು ಅರೆಸ್ಟ್ ಆಗ್ತೀನಿ ಅಂತ ಕಳೆದ ಒಂದು ವಾರದಿಂದ ಅವರು ತುಂಬ ಟೆನ್ಷನಲ್ಲಿದ್ದರು ಈ ಪ್ರಕರಣದ ಗಂಭೀರತೆ ಚಂದ್ರಬಾಬು ನಾಯ್ಡಿಗೆ ಮೊದಲೇ ಅರಿವಾಗಿತ್ತು ಫ್ರಾಡ್ ಆಗಿರೋದು ನಿಜ ಅಕ್ರಮ ಆಗಿರೋದು ನಿಜ ದಾಖಲೆಗಳನ್ನು ತಿದ್ದಿದ್ದಾರೆ ಫೋರ್ಜರಿ ಸಹಿ ಆಗಿದೆ ಯಾವುದಕ್ಕೆ ಲೆಕ್ಕ ಇಲ್ಲದ ದುಡ್ಡು ವರ್ಗಾವಣೆ ಆಗಿದೆ ಏನಾಯಿತು ಮುನ್ನೂರ ನಲವತ್ತು ಕೋಟಿಗೂ ಹೆಚ್ಚಿನ ಹಣ ಎಲ್ಲೋಯ್ತು ಆಗಿದ್ರೆ ಲೆಕ್ಕ ಕೊಡಲಿ ಅಕ್ರಮ ಆಗಿಲ್ವಾ ಕೋರ್ಟ್ ಡಿಸೈಡ್ ಮಾಡುತ್ತೆ ಇದರಲ್ಲಿ ರಾಜಕಾರಣ ಏನೂ ಇಲ್ಲ ರಾಜಕೀಯ ದ್ವೇಷಕ್ಕೆ ರಾಜಕಾರಣದ ಉದ್ದೇಶಕ್ಕೆ ಈ ಬಂಧನ ಆಗಿಲ್ಲ ವಿಶೇಷ ತನಿಖಾ ತಂಡ ರಚನೆ ಆಗಿತ್ತು ಕಳೆದ ಎರಡು ವರ್ಷಗಳಿಂದ ತನಿಖೆಯನ್ನು ಮಾಡಿ ಸಾಕಷ್ಟು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಆರೋಪಿ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಕೋರ್ಟ್ ಮುಂದೆ ಅವರನ್ನು ಪ್ರೊಡ್ಯೂಸ್ ಮಾಡಿ ನಂತರ ಮುಂದಿನ ಪ್ರೊಸೆಸ್ ನಡೆಯುತ್ತೆ ಅನ್ನೋದು ಜಗನ್ ಸರ್ಕಾರದ ವಾದ ಆದರೆ ಟಿ ಡಿ ಪಿ ವಾದನೇ ಬೇರೆ ಮೂವತ್ತೇಳನೇ ನಂಬರ್ ಇದ್ದಂತಹ ಆರೋಪಿಯ ನಂಬರನ್ನು ದಿಢೀರಂತ ನಾವು ಅರೆಸ್ಟ್ ಆದಮೇಲೆ ಏನು ಮಧ್ಯರಾತ್ರಿಯ ದೊಡ್ಡ ಪ್ರಹಸನ ಆಯಿತು ಅದಾದ ಮೇಲೆ ಎಫ್ ಐ ಆರ್ ಅಲ್ಲಿ ಹೆಸರಿಲ್ದೇನೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಟಿ ಡಿ ಪಿ ಆರೋಪ ಆಗಿತ್ತು ಆದರೆ ಎಫ್ ಐ ಆರ್ ಅಲ್ಲಿ ಹೆಸರಿತ್ತು ಅದು ಮೂವತ್ತೇಳನೇ ಆರೋಪಿಯ ಸಂಖ್ಯೆ ಆಗಿತ್ತು ಆದರೆ ಎಸ್ ಐ ಟಿ ಅವರು ಈಗ ಕೊಟ್ಟಿರ್ತಕ್ಕಂಥ ದಾಖಲೆ ಪ್ರಕಾರ ಚಂದ್ರಬಾಬು ನಾಯ್ಡು ಆರೋಪಿ ನಂಬರ್ ಒನ್ ಎ ಒನ್ ಆಗಿದ್ದಾರೆ ಅಕ್ಯೂಸ್ ನಂಬರ್ ಒನ್ ಆಗಿದ್ದಾರೆ ಇದು ಹೇಗೆ ಸಾಧ್ಯ ಮೂವತ್ತೇಳಿಂದ ಒಂದೇ ನಂಬರ್ಗೆ ಬರೋದಕ್ಕೆ ಹೆಂಗೆ ಸಾಧ್ಯ ಆಯಿತು ಇದರಲ್ಲಿ ಉದ್ದೇಶಪೂರ್ವಕವಾಗಿ ಜಗನ್ ಸರ್ಕಾರ ಹೇಳಿದಂತೆ ಪೊಲೀಸರು ಎಸ್ ಐ ಟಿ ಟೀಮ್ ನಡ್ಕೊಳ್ತಾ ಇದೆ ಅಕ್ಯೂಸ್ ನಂಬರ್ ಮೂವತ್ತೇಳು ಅಂತ ಮೊದಲು ಹೇಳ್ತಾ ಇದ್ರು ಈಗ ಅಕ್ಯೂಸ್ ನಂಬರ್ ಒನ್ ಹೇಗಾಯಿತು ಇದು ಉದ್ದೇಶಪೂರ್ವಕವಾಗಿ ತಿದ್ದಿದ್ದಾರೆ ಎಫ್ ಐ ಅನ್ನು ಮಾಡಬೇಕಾದ್ರೆ ಚಂದ್ರಬಾಬು ನಾಯ್ಡವರನ್ನು ಉದ್ದೇಶಪೂರ್ವಕವಾಗಿ ಇದರಲ್ಲಿ ಎ ಅಂತ ಮಾಡಿ ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಟಿ ಡಿ ಪಿ ಅವರ ವಾದ ಹೀಗಾಗಿ ಇಡೀ ಆಂಧ್ರಾದ್ಯಂತ ಎಲ್ಲ ಕಡೆ ಟಿ ಡಿ ಪಿ ನಾಯಕರು ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ ಕೆಲವೆಡೆ ಪ್ರತಿಭಟನೆ ಆಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ನಾಯಕರನ್ನು ಈಗಾಗಲೇ ಅವ್ ಅರೆಸ್ಟ್ ಮಾಡಲಾಗಿದೆ ಮನೆಯಿಂದ ಹೊರಗಡೆ ಬಾರದಂತೆ ಎಲ್ಲ ಟಿ ಡಿ ಪಿ ನಾಯಕರನ್ನು ಶಾಸಕರನ್ನು ಮಾಜಿ ಶಾಸಕರನ್ನು ಅರೆಸ್ಟ್ ಮಾಡಲಾಗಿದೆ ಔಸ್ ಅರೆಸ್ಟ್ ಎಸ್ ಇನ್ ಚಂದ್ರಬಾಬು ನಾಯ್ಡು ಅವರ ಮಗ ನಾರಾ ಲೋಕೇಶ್ ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ರಸ್ತೆಯಲ್ಲಿ ಧರಣಿ ಕೂತು ಪೊಲೀಸರ ಈ ಒಂದು ಅರೆಸ್ಟನ್ನು ಖಂಡಿಸಿದ್ದಾರೆ ಇದರಲ್ಲಿ ರಾಜಕೀಯ ಮಾತ್ರ ಇದೆ ವಿನಃ ಯಾವುದೇ ರೀತಿಯ ಏನು ಅಕ್ರಮದ ಕಾ ವಾಸನೆ ಕಾಣಿಸ್ತಾ ಇಲ್ಲ ಅಕ್ರಮ ಬಿಟ್ಟು ರಾಜಕೀಯ ಉದ್ದೇಶಕ್ಕಾಗಿ ಈ ಒಂದು ಬಂಧನ ಆಗಿದೆ ಇದರಲ್ಲಿ ಯಾವುದೇ ರೀತಿಯ ಅಕ್ರಮ ಇಲ್ಲ ಅಂತ ನಾರಾ ಲೋಕೇಶ್ ಹೇಳ್ತಾ ಇದ್ದಾರೆ ಸ್ವತಃ ಚಂದ್ರಬಾಬು ನಾಯ್ಡು ಮಾತನಾಡಿದ್ದಾರೆ ಆಂಧ್ರದ ಜನ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ನಾನು ಸಾಕಷ್ಟು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಯಾವುದೇ ರೀತಿಯ ಹಗರಣಗಳನ್ನು ಅಕ್ರಮವನ್ನು ಮಾಡಿಲ್ಲ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಿರ್ತಕ್ಕಂಥ ಕೃತ್ಯ ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ನಾನು ನಿರಪರಾಧಿ ಇದು ಕೋರ್ಟ್ನಲ್ಲಿ ಪ್ರೂವ್ ಆಗುತ್ತೆ ಆಂಧ್ರದ ಜನ ಇದಕ್ಕೆ ತಕ್ಕ ಏನು ಯಾವುದೇ ರೀತಿಯ ಪ್ರತಿಭಟನೆ ಆಗಿರ್ಬೋದು ಬೇರೆ ರೀತಿಯ ಯಾವುದೇ ರೀತಿಯ ಕಾನೂನನ್ನು ಕೈಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಡಿ ಅಂತ ಸ್ವತಃ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಇದ್ರ ಜೊತೆಗೆ ಚಂದ್ರಬಾಬು ನಾಯ್ಡರನ್ನ ಅರೆಸ್ಟ್ ಮಾಡೋ ಒಂದು ಟೈಮಲ್ಲಿ ಅರೆಸ್ಟ್ ಮಾಡ್ತೀರಾ ನನ್ನ ನೀವು ನೇಣ್ಗಾಕ್ತೀರಾ ನೀವು ನನ್ನ ನೇಣ್ಗಾಕಿ ಅನ್ನೋ ರೀತಿಯಾಗಿ ಮಾತನಾಡಿ ದೊಡ್ಡ ಒಂದು ಹೈಡ್ರಾಮ ಕ್ರಿಯೇಟ್ ಆಗಿತ್ತು ಯಾಕಪ್ಪ ನಾವು ನಿಮ್ಮ ನೇಣ್ಗಾಕ್ತೀವಿ ನಾವು ಇದೊಂದು ಪ್ರೋಸೆಸ್ಸು ಎಸ್ ಐ ಟಿ ಟೀಮ್ ರಚನೆ ಆಗಿದೆ ತನಿಖೆ ಆಗ್ತಾಯಿದೆ ತನಿಖೆಯ ಭಾಗವಾಗಿ ವಿಚಾರಣೆ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ಕೋರ್ಟ್ನ ತೀರ್ಪು ಏನಾಗುತ್ತೆ ಅದನ್ನ ಫಾಲೋ ಮಾಡ್ತೀವಿ ಇದರಲ್ಲಿ ರಾಜಕೀಯ ಅನ್ನೋದೇನಿಲ್ಲ ಜಗನ್ ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಒಂದು ರಾಜಕೀಯ ಹೇಳಿಕೆ ಅಷ್ಟೇ ಸೊ ಇದೀಗ ಟಿ ಡಿ ಪಿ ಇಡೀ ಟಿ ಡಿ ಪಿ ನಾಯಕರು ಟಿ ಡಿ ಪಿಯ ಕಾರ್ಯಕರ್ತರು ರೊಚ್ಚಿಗೆದಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಗನ್ ಮತ್ತು ಜಗ್ಗನ್ನ ಸರ್ಕಾರ ಅವರ ಅಂದರೆ ವೈ ಎಸ್ ಆರ್ ಜಗನ್ ಪಾರ್ಟಿಯ ನಾಯಕರು ಎಲ್ಲರೂ ಕೂಡ ಹೌದು ಅಕ್ರಮ ಆಗಿರೋದು ನಿಜ ಸ್ಕಿಲ್ ಡೆವಲಪ್ಮೆಂಟ್ನ ಇಲಾಖೆ ಕೂಡ ಅಲ್ಲಿನ ಚೇರ್ಮನ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದ್ರ ಬಗ್ಗೆ ಎಫ್ ಐ ಆರ್ ಆಗಿತ್ತು ಸೊ ಅದಾಗಲಿಂದ ನಾವು ನೋಡಿದಾಗ ಪ್ರಕರಣದ ಒಂದು ತನಿಖೆಗೆ ಮಾಡಬೇಕು ಅಂತ ನೋಡಿದಾಗ ಸಾಕಷ್ಟು ವಿಚಾರಗಳು ನಮಗೆ ಬಹಿರಂಗವಾಗಿ ಗೊತ್ತಾಯಿತು ಇದು ಜೀವ ಗೋರ್ಮೆಂಟ್ ಆರ್ಡ್ರು ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅನ್ನೋ ಲೆಕ್ಕಾಚಾರದಲ್ಲಿ ಆಗಿತ್ತು ಅಂದರೆ ಹತ್ತು ಪರ್ಸೆಂಟ್ ಸರ್ಕಾರದ್ದು ನೈಂಟಿ ಪರ್ಸೆಂಟ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಆಗಿತ್ತು ಆದರೆ ಹಣವನ್ನು ಸರ್ಕಾರದಿಂದಲೇ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಹಣವನ್ನು ವರ್ಗಾವಣೆ ಆಗಬೇಕಾದ್ರೆ ಎರಡು ಕಂಪ್ನಿಗಳು ಮಾತ್ರ ಹೋಗಿದೆ ಆದರೆ ಅದರ ವಿನಿಯೋಗ ವಿನಿಯೋಗ ಆಗಿಲ್ಲ ಎಲ್ಲೋಯ್ತು ಮುನ್ನೂರ ನಲವತ್ತು ಕೋಟಿ ಎಲ್ಲೋಯಿತು ಅನ್ನೋದು ಈಗ ಸರ್ಕಾರದ ವಾದ ಈಗಾಗಿನ ತನಿಖೆಗೆ ಆದೇಶ ಮಾಡಿತ್ತು ಸೊ ಅಲ್ಟಿಮೇಟ್ ಈಗ ಜಗನ್ಮೋಹನ್ ರೆಡ್ಡಿ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಚಂದ್ರಬಾಬು ನಾಯ್ಡು ಅರೆಸ್ಟ್ ಆಗಿದ್ದಾರೆ ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಅವಾಲ ಅಕ್ರಮ ಹಗರಣದಲ್ಲಿ ಕೆಲವೊಂದಿಷ್ಟು ಪ್ರಕರಣದಲ್ಲಿ ಸಿ ಬಿ ಐಯಿಂದ ಜೈಲ್ಗೆ ಹೋಗಿ ಬಂದಿದ್ದರು ಸಾಕಷ್ಟು ಬಾರಿ ಚಂದ್ರಬಾಬು ನಾಯ್ಡು ತಮ್ಮ ಆರೋಪಗಳಲ್ಲಿ ಜಗನ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು ಜಗನ್ನ ಜೈಲಿಗೆ ಹೋಗಿ ಬಂದಿರೋ ಜಗನ್ ನಿನ್ನಿಂದ ನೇನು ಕಲಿಬೇಕಾಗಿಲ್ಲ ಚಂಚಲಗೂಡ ಜೈಲ್ಗೆ ಹೋಗಿ ಬಂದಿರತಕ್ಕಂಥ ಜಗನ್ನ ಅವರಿಂದ ನೇನು ಕಲಿಬೇಕಾಗಿಲ್ಲ ಜೈಲಿಗೆ ಹೋಗಿರೋ ವ್ಯಕ್ತಿ ಆ ವ್ಯಕ್ತಿ ಅಂತ ಆರೋಪಗಳನ್ನು ಮಾಡ್ತಾಯಿದ್ರು ಚಂದ್ರಬಾಬು ನಾಯ್ಡು ಇದೀಗ ಚಂದ್ರಬಾಬು ನಾಯ್ಡು ಅವರನ್ನು ಉದ್ದೇಶಪೂರ್ವಕವಾಗಿ ಜಗನ್ ಅರೆಸ್ಟ್ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಸೊ ಎಲೆಕ್ಷನ್ ಆರೇಳು ತಿಂಗಳು ಮಾತ್ರ ಇದೆ ಇದ್ರೂ ಎಲೆಕ್ಷನ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ವೆಯ್ಟ್ ಮಾಡೋಣ ಅದ್ರ ಜೊತೆಗೆ ಜಗನ್ ಬಿ ಜೆ ಪಿ ಜೊತೆ ಅಥವಾ ಎನ್ ಡಿ ಎ ಜೊತೆ ಮೈತ್ರಿ ಮಾಡ್ಕೊಳ್ಬಹುದು ಜಗನ್ಗೆ ಕೇಂದ್ರದ ಸರ್ಕಾರದ ಸಪೋರ್ಟ್ ಇರಬಹುದು ಅನ್ನೋ ಚರ್ಚೆ ಕೂಡ ಇದೆ ಯಾಕಂದರೆ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಯಾವುದೇ ಪಕ್ಷದ ಜೊತೆ ನಾನು ಒಪ್ಪಂದ ಮಾಡ್ಕೊಳ್ಳಲ್ಲ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅನ್ನೋದನ್ನು ಹೇಳಿದರು ನೋಡೋಣ ಬಿ ಜೆ ಪಿ ಇದುವರೆಗೂ ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ ಬಿ ಜೆ ಪಿಯ ನಾಯಕರು ಯಾರು ರಿಯಾಕ್ಟ್ ಮಾಡಬಾರ್ದು ಅಂತ ಪುರಂದೇಶ್ವರಿ ಆಂಧ್ರ ಪ್ರದೇಶದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಅವರಿಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಪಕ್ಷ ತೀರ್ಮಾನ ಕೈಗೊಳ್ಳುತ್ತೆ ಪಕ್ಷ ಯಾವ ಸ್ಟ್ಯಾಂಡ್ ತೆಲಿಬೇಕು ಅಂತ ಪಕ್ಷ ಹೇಳುತ್ತೆ ಪ್ರಶ್ನೆ ಕೊಡುತ್ತೆ ಅಲ್ಲಿವರೆಗೂ ಯಾವುದೇ ನಾಯಕರು ಹೇಳಿಕೆಯನ್ನು ಕೊಡಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೊಡಲಾಗಿದೆ ಇನ್ನು ನೋಡಬೇಕು ಈ ಒಂದು ರಾಜಕೀಯ ದ್ವೇಷನ ಅಥವಾ ನಿಜಕ್ಕೂ ಅಕ್ರಮ ಆಗಿದೆಯಾ ಕೋರ್ಟ್ ಏನು ಹೇಳುತ್ತೆ ಸೊಟ್ನಲ್ಲಿ ಒಂದು ಮಾಜಿ ಸಿ ಎಂ ಅರೆಸ್ಟ್ ಈಗ ರಾಜ್ಯ ಅಂದರೆ ಆಂಧ್ರದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಮತ್ತೊಂದು ವಿಶೇಷ ಕರ್ನಾಟಕದ ಮೇಲೆ ಇದರ ಎಫೆಕ್ಟ್ ಏನಾಗಬಹುದು ಅಂತ ಯಾಕೆ ಕರ್ನಾಟಕದ ಲಿಂಕು ಅಂದರೆ ಈಗ ಚಂದ್ರಬಾಬು ನಾಯ್ಡು ಸರ್ಕಾರದಲ್ಲಿ ಆ ಅವಧಿಯಲ್ಲಿ ಆದಂತಹ ಅಕ್ರಮಗಳ ತನಿಖೆ ಆಗ್ತಾಯಿತ್ತು ಈಗ ಚಂದ್ರಬಾಬು ನಾಯ್ಡು ಜೈಲಿಗೆ ಹೋಗ್ತಾ ಇದ್ದಾರೆ ಅರೆಸ್ಟ್ ಆಗಿದ್ದಾರೆ ಅದೇ ರೀತಿ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿನ ಅಧಿಕಾರದಲ್ಲಿತ್ತು ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಅಕ್ರಮ ಆಗಿದೆ ಅನ್ನೋ ಒಂದು ಆರೋಪ ಇತ್ತು ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ತನಿಖೆಗೂ ಕೂಡ ಕೊಟ್ಟಿದೆ ಹಾಗಿದ್ರೆ ಯಡಿಯೂರಪ್ಪ ಸರ್ಕಾರದಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಅಕ್ರಮ ತನಿಖೆಯಾಗಿ ತನಿಖೆ ಆಗಿದೆ ತನಿಖೆ ಆದಮೇಲೆ ಅಕ್ರಮ ಆಗಿದೆ ಅಂತ ವರದಿ ಬಂದರೆ ಕರ್ನಾಟಕದಲ್ಲೂ ಕೂಡ ರಾಜಕಾರಣಿಗಳ ಅರೆಸ್ಟ್ ಆಗ್ತಾರಾ ಕರ್ನಾಟಕದಲ್ಲೂ ಕೂಡ ಬಿಜೆಪಿಯ ಮಾಜಿ ಸಚಿವರು ಮಾಜಿ ಶಾಸಕರು ಮಾಜಿ ನಾಯಕರು ಬಿ ಜೆ ಪಿ ಇರ್ತಕ್ಕಂಥ ನಾಯಕರು ಅರೆಸ್ಟ್ ಆಗುವಂಥ ಸನ್ನಿವೇಶ ಸೃಷ್ಟಿಯಾಗಬಹುದಾ ಆಂಧ್ರದಂತೆ ಕರ್ನಾಟಕದಲ್ಲೂ ಕೂಡ ಈ ರೀತಿಯ ದ್ವೇಷ ರಾಜಕಾರಣನೋ ಅಥವಾ ಅಕ್ರಮದ ವಾಸನೆ ಬಂದ ಮೇಲೆ ರಾಜಕಾರಣಿಗಳ ಅರೆಸ್ಟ್ ಆಗುತ್ತಾ ಈ ರೀತಿಯ ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸದ್ಯಕ್ಕೆ ಆಂಧ್ರ ದಗದಗ ಅಂತ ಒತ್ತಿ ಇದೆ ನೋಡೋಣ ಮುಂದೇನಾಗುತ್ತೆ ಅಂತ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಹಣ ತಕ್ಷಣ ಹಣ ಬೇಕೇ ಕೂಡಲೇ ಶ್ರೀಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ